ಗೆಳೆಯರೇ, ನೀವೀಗ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇದ್ದಾರ? ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿಲ್ಲ ಅಂತಂದರೆ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಾ ಇರ್ತಾರ? ಜಿಯೋ ಸಿಮ್ ಇಲ್ಲಪ್ಪ ಅಂತಂದರೆ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಾ ಇರ್ತಾರ? ಬಿ ಎಸ್ ಎನ್ ಎಲ್ ಇಲ್ಲಪ್ಪ ಅಂತಂದರೆ ಐಡಿಯಾ ವೋಡಾಫೋನ್ ಸಿಮ್ ಯೂಸ್ ಮಾಡ್ತಾ ಇರ್ತಾರ? ನೀವು ಯಾವುದಾದ್ರೂ ಸಿಮ್ ಯೂಸ್ ಮಾಡ್ಬೋದು ಗೆಳೆಯರೇ. ನಿಮಗೆ ಈಗ 1 ವರ್ಷದವರೆಗೆ ಫ್ರೀಯಾಗಿ ರೀಚಾರ್ಜ್ ಸಿಗಲಿದೆ ಗೆಳೆಯರೇ. ಹಾ ಗೆಳೆಯರೇ, ನೀವೀಗ ಯಾವುದೇ ಒಂದು ಸಿಮ್ಮನ್ನು ಯೂಸ್ ಮಾಡ್ಬೋದು, ನಿಮಗೆ 1 ವರ್ಷದವರೆಗೆ ಫ್ರೀಯಾಗಿ ರೀಚಾರ್ಜ್ ಸಿಗಲಿದೆ ಗೆಳೆಯರೇ. ಹಾ ಗೆಳೆಯರೇ, ಇದು ನಿಜ ಗೆಳೆಯರೇ. ಮತ್ತು ಇದರ ಜೊತೆಗೇ ನೀವು 1 ವಾರದ ಬಂಪರ್ ಆಫರನ್ನು, 1 ವರ್ಷದ ಬಂಪರ್ ಆಫರನ್ನು ಪಡೆಯಬಹುದು ಗೆಳೆಯರೇ. ಹಾ ಗೆಳೆಯರೇ, ಮತ್ತು ಇದರಲ್ಲಿ ಗೆಳೆಯರೇ ನಿಮ್ಮಿಂದ 1 ರೂಪಾಯಿಯನ್ನು ತೆಗೆದುಕೊಳ್ಳದೇ ನಿಮಗೆ ಫ್ರೀಯಾಗಿ ರೀಚಾರ್ಜ್ ಮತ್ತು ಅದರ ಜೊತೆಗೇ ಬಂಪರ್ ಆಫರನ್ನು ಎಲ್ಲವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಗೆಳೆಯರೇ. 1 ರೂಪಾಯಿನೂ ನಿಮ್ಮಿಂದ ತೆಗೆದುಕೊಳ್ಳದೇ. ಹಾಗಾದರೆ ಈ ಒಂದು ಆಫರನ್ನು ಮತ್ತು ಯಾರು ಕೊಡ್ತಾ ಇದ್ದಾರೆ, ಹೇಗೆ ನೀವು ಪಡೆದುಕೊಳ್ಳಬೇಕು ಎಲ್ಲವುದರ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿದಂತ ಮತ್ತೆ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೂ ನೀವು ಯಾವೊಂದು ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರೆ, ಏರ್ಟೆಲ್, ಐಡಿಯಾ, ವೋಡಾಫೋನ್, ಬಿ ಎಸ್ ಎನ್ ಅಥವಾ ಜಿಯೋ, ಯಾವುದೇ ಒಂದು ಸಿಮ್ ಯೂಸ್ ಮಾಡ್ತಾ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಗೆಳೆಯರೆ, ಅದೇನಪ್ಪ ಅಂತಂದ್ರೆ ಈ ವಿಡಿಯೋ ಇಷ್ಟಾದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದೇ ರೀತಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟಾದರೆ ಸೂಪರ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಳರೆ, ಈ ಒಂದು ಆಫರ್ ಈಗ IPLನಲ್ಲಿ ಇದೆ ಗೆಳೆಯರೆ. ಹಾಗಳರೆ, ನೀವು ಏನಾದರೂ IPL ನೋಡ್ತಾ ಇದ್ದರೆ ನಿಮಗೆ ಈ ಒಂದು ಆಫರನ್ನು ಫ್ರೀಯಾಗಿ ಪಡೆದುಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ನೀವು IPL ನೋಡಲ್ಲ ಅಂದರೂ ಕೂಡ ನಿಮಗೆ ಈ ಒಂದು ಆಫರನ್ನು ಪಡೆದುಕೊಳ್ಳೋಕ್ಕೆ ಈಸಿ ಆಗುತ್ತೆ ಗೆಳೆಯರೆ. ಇದರಲ್ಲಿ ನೀವು ಜಾಸ್ತಿ ಏನು ಮಾಡಬೇಕಾಗಿಲ್ಲ ಗೆಳೆಯರೆ, ನೀವು ಪ್ರಿಡಿಕ್ಟ್ ಮಾಡಿದರೆ ಸಾಕು ಗೆಳೆಯರೆ. ಈಗ ಏನಂತ ನಾನು ನಿಮಗೆ ಫಾಸ್ಟಾಗಿ ಹೇಳಿಬಿಡ್ತೇನೆ, ಇದು ನಿಮಗೆ ಅರ್ಥ ಆಗಿಲ್ಲಪ್ಪ ಅಂತಂದರೆ ನೀವೀಗ ನಿಮ್ಮ ಮೊಬೈಲಲ್ಲಿ MyJio ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗುತ್ತೆ ಗೆಳೆಯರೆ. ನೀವೀಗ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದರೆ ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ನೀವೇನಾದ್ರೂ ಬೇರೆ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದರೆ ಅದ್ರ ಮುಖಾಂತರ ಏನಾದರೂ ಲಾಗಿನ್ ಆಗಿ ಯೂಸ್ ಮಾಡ್ಬೋದು ಗೆಳೆಯರೆ. ಇದರಲ್ಲಿ ನಿಮಗೆ ಯಾರು ಯಾವ ಒಂದು ಸಿಮ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಯಾರು ಕೇಳಲ್ಲ ಗೆಳೆಯರೆ. ಮತ್ತು ಇದರಲ್ಲಿ ನೀವು ಯಾವ ಒಂದು ಸಿಮ್ ಯೂಸ್ ಮಾಡ್ತಾ ಇದ್ದಾರೆ ಅದೇ ಒಂದು ಸಿಮ್ಗೆ ಫ್ರೀಯಾಗಿ ರೀಚಾರ್ಜ್ ಸಿಗುತ್ತೆ ಗೆಳೆಯರೆ. ನೀವು ಜಿಯೋ ಅಂದರೆ ಜಿಯೋ ಅಷ್ಟೇ ಅಲ್ಲ, ಏರ್ಟೆಲ್, ಐಡಿಯಾ, ವೋಡಾಫೋನ್, BSNL ಯಾವುದೇ ಒಂದು ಸಿಮ್ ಯೂಸ್ ಮಾಡ್ತಾ ಇರ್ಬೋದು, ನೀವು ಫ್ರೀಯಾಗಿ ರೀಚಾರ್ಜನ್ನು ಪಡೆದುಕೊಳ್ಳಬಹುದು. ಮೊದಲು ನೀವು ನಿಮ್ಮ ಒಂದು ಮೊಬೈಲಲ್ಲಿ MyJio ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು ವೇಳೆ ಅಪ್ಡೇಟ್ ಮಾಡಿಲ್ಲಪ್ಪ ಅಂತಂದರೆ ಈಗಲೇ ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡ್ಮೇಲೆ MyJio ಅಪ್ಲಿಕೇಶನ್ ಓಪನ್ ಮಾಡಿ ಗೆಳೆಯರೆ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಕಾಣುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಎಕ್ಸೈಟಿಂಗ್ ಪ್ರೈಸಸ್ ಅಂತೇಳಿ ಒಂದು ಆಪ್ಷನ್ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬ್ಯಾನರ್ ಕಾಣುತ್ತೆ. ಆ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟು ಒಂದು ಪೇಜ್ ಓಪನ್ ಆಗುತ್ತೆ. ಆ ಒಂದು ಪೇಜ್ನಲ್ಲಿ ನಿಮಗೆ ಒಂದು ಕಾಂಟೆಸ್ಟ್ಗೆ ಜಾಯ್ನ್ ಆಗೋಕ್ಕೆ ಕೇಳುತ್ತೆ ಗೆಳೆಯರೆ. ಹಾಗಾದರೆ ನೀವು ಒಂದು ಕಾಂಪಿಟೇಷನ್ಗೆ ಜಾಯ್ನ್ ಆಗಬೇಕು. ಇದರಲ್ಲಿ ನೀವು ಫ್ರೀಯಾಗಿ 1 ವಾರದ ಪ್ರೈಸನ್ನು ಮತ್ತು 1 ವರ್ಷದ ಪ್ರೈಸನ್ನು ಗೆಲ್ಲಬಹುದು ಗೆಳೆಯರೆ. ಹಾಗಾದರೆ 1 ವಾರದ ಪ್ರೈಸ್ನಲ್ಲಿ ನಿಮಗೆ ಪ್ರತಿ ವಾರ TVS ಸ್ಪೋರ್ಟ್ಸ್ ಬೈಕ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಗೆಳೆಯರೆ. ಹಾಗಾದರೆ ಈ ಒಂದು ಕಾಂಪಿಟೇಷನಲ್ಲಿ ನೀವು ಭಾಗವಹಿಸಿದರೆ ಮತ್ತು ನೀವು ಇದರಲ್ಲಿ ಪ್ರಿಡಿಕ್ಷನ್ ಕರೆಕ್ಟಾಗಿ ಮಾಡಿದರೆ ನೀವು ಇದರಲ್ಲಿ TVS ಸ್ಪೋರ್ಟ್ಸ್ ಬೈಕನ್ನು ಗೆಲ್ಲಬಹುದು. ಅದಲ್ಲದೆ ನೀವು 30,000 ರೂಪಾಯಿಯ ಒಂದು ವೌಚರನ್ನು ಕೂಡ ನೀವು ಫ್ರೀಯಾಗಿ ಗೆಲ್ಲಬಹುದು ಗೆಳೆಯರೆ. ಇದನ್ನು ನೀವು ಎಲ್ಲಾದರೂ ಶಾಪಿಂಗ್ನಲ್ಲಿ ಖರ್ಚು ಮಾಡಬಹುದು ಗೆಳೆಯರೆ. 1 ವಾರದ ಪ್ರೈಸ್ ಇದು. ಮತ್ತು ಅದೇ ರೀತಿ ನಿಮಗೆ ಬಂಪರ್ ಆಫರ್ ಅಂತೇಳಿ ಇನ್ನೊಂದು ಆಫರ್ ಸಿಗ್ತಾ ಇದೆ ಗೆಳೆಯರೆ. ಇದರಲ್ಲಿ ನಿಮಗೆ 1 ವರ್ಷದವರೆಗೆ ಫ್ರೀಯಾಗಿ ರೀಚಾರ್ಜ್ ಸಿಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇದರಲ್ಲಿ ನಿಮಗೆ 50,000 ರೂಪಾಯಿಯ ಒಂದು ವೌಚರ್ ಕೂಡ ಸಿಗ್ತಾ ಇದೆ ಗೆಳೆಯರೆ. ಹಾಗಳೆ ಈ ಎಲ್ಲ ಆಫರ್ ಈ ಒಂದು ಕಾಂಪಿಟೇಷನ್ನಲ್ಲಿ ಸಿಗುತ್ತೆ ಗೆಳೆಯರೆ. ಹಾಗಾದರೆ ಇದರಲ್ಲಿ ನೀವು ಏನೇನೆಲ್ಲ ಮಾಡಬೇಕಂತ ನಾನು ನಿಮಗೆ ಈಗ ಫಾಸ್ಟಾಗಿ ಹೇಳಿಬಿಡ್ತೇನೆ. ಮೊದಲು ಈ ಒಂದು ಕಾಂಪಿಟೇಷನ್ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸ್ಟಾರ್ಟ್ ಅಂತ ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೆಕ್ಸ್ಟು ನೀವು IPL ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ಈಗ 7:00 ಅಥವಾ 3:00 ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ಆವಾಗ ನೀವು ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇದು ನಿಮಗೆ 90% ನಿಮಗೆ ಅರ್ಥ ಆಗಿಬಿಡುತ್ತೆ ಏನಿದು ಅಂತ. ಇದರಲ್ಲಿ ಏನಿಲ್ಲ ಗೆಳೆಯರೆ, ನೀವೀಗ ಒಂದು ಪ್ರಿಡಿಕ್ಷನನ್ನು ಮಾಡಬೇಕಾಗುತ್ತೆ. ಅಂದರೆ ಈಗ ಒಂದು ಓವರ್ನಲ್ಲಿ 6 ಬಾಲ್ ಇರ್ತವೆ. 6 ಬಾಲ್ನಲ್ಲಿ ಫಸ್ಟ್ ಬಾಲ್ 1 ಹೊಡ್ತಾರೆ, 2 ಹೊಡ್ತಾರೆ, 3 ಹೊಡ್ತಾರೆ, ಅಥವಾ 4 ರನ್ಸ್ ಅಥವಾ 6 ಹೋಗುತ್ತಾ, ಔಟ್ ಆಗುತ್ತಾ, ಡಾಟ್ ಆಗುತ್ತಾ, ವೈಡ್ ಆಗುತ್ತಾ, ಅದನ್ನೇ ನೀವು ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ. ಈಗ ಈ ಬಾಲ್ ಏನಾಗುತ್ತೆ, 1, 2, 3 ಅಥವಾ 4 ಅಥವಾ 6 ಅಥವಾ ಔಟ್ ಅಥವಾ ವೈಡ್ ಅಥವಾ ಡಾಟ್ ಅಂತ ನೀವು ಪ್ರಿಡಿಕ್ಷನ್ ಮಾಡಬೇಕಾಗುತ್ತೆ. ಅಂದರೆ ಮುಂದೆನೇ ಯೋಚನೆ ಮಾಡಿ ಹೇಳಬೇಕಾಗುತ್ತೆ. ನಿಮ್ಮ ಪ್ರಿಡಿಕ್ಷನ್ ಏನಾದರೂ ಕರೆಕ್ಟ್ ಇದ್ದರೆ ನಿಮಗೆ ಪಾಯಿಂಟ್ಸ್ಗಳು ಸಿಗ್ತಾ ಇವೆ ಗೆಳೆಯರೆ. ಮತ್ತು ನೀವು 1 ವಾರದ ಒಳಗೆ ಹೈಯೆಸ್ಟ್ ಪಾಯಿಂಟ್ಸ್ ಏನಾದರೂ ಮಾಡಿದರೆ ನಿಮಗೆ TVS ಸ್ಪೋರ್ಟ್ಸ್ ಬೈಕ್ ಆದರೂ ಸಿಗುತ್ತೆ, ಅಥವಾ ನೀವು 30,000 ರೂಪಾಯಿಯ ಒಂದು ವೌಚರನ್ನು ಸಹ ಫ್ರೀಯಾಗಿ ಪಡೆದುಕೊಳ್ಳಬಹುದು ಗೆಳೆಯರೆ. ಮತ್ತು ಈ IPL ಸೀಸನ್ನಲ್ಲಿ IPL ಮುಗಿಯೋವರೆಗೂ ನೀವು ಇದರಲ್ಲಿ ಆಡಿದರೆ ನಿಮಗೆ 50,000 ರೂಪಾಯಿಯ ಒಂದು ವೌಚರ್ ಸಿಗುತ್ತೆ, ಅಥವಾ ನಿಮಗೆ 1 ವರ್ಷದವರೆಗೆ ಫ್ರೀಯಾಗಿ ರೀಚಾರ್ಜ್ ಕೂಡ ಸಿಗಲಿದೆ ಗೆಳೆಯರೆ. ಹಾಗಳೆ, ಮತ್ತು ಇದರಲ್ಲಿ ಈ ಪ್ರಿಡಿಕ್ಷನ್
ಅಲ್ಲದೇ ಬೇರೆ ಸೈಡಿಗೆ ಒಂದಿಷ್ಟು ಕ್ವಶನ್ಗಳನ್ನು ಸಹ ಕೇಳ್ತಾರೆ. ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಇನ್ನೂ ಬಂಪರ್ ಆಫರ್ ಕೂಡ ಸಿಗ್ತಾ ಇದೆ ಗೆಳೆಯರೆ. ನೀವು ಅವ್ರು ಕೇಳುವ ಒಂದಿಷ್ಟು ಕ್ವಶನ್ಗಳಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ನಿಮಗೆ ಟಿವಿ, ಕಾರ್, ಫ್ರಿಜ್ಜು ಮತ್ತು ಫ್ಲ್ಯಾಟು ಈ ರೀತಿಯಾಗಿ ಹಲವಾರು ಬಂಪರ್ ಆಫರ್ ಸಹ ಇದರಲ್ಲೂ ಕೂಡ ಸಿಗ್ತಾ ಇದೆ ಗೆಳೆಯರೆ. ನೀವು ಪ್ರಿಡಿಕ್ಷನ್ ಆದರೂ ಮಾಡಬಹುದು ಅಥವಾ ಕ್ವಶನ್ಗೆ ಆನ್ಸರ್ನಾದರೂ ಮಾಡಬಹುದು, ಎರಡರಲ್ಲೂ ನಿಮಗೆ ಅವಕಾಶ ಇದೆ ಗೆಳೆಯರೆ ಏನಾದರೂ ಪ್ರೈಸನ್ನು ಗೆಲ್ಲೋಕ್ಕೆ. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಗೆಳೆಯರೆ, ಅದಕ್ಕೆ ನೀವು ಈಗಲೇ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ವಿನ್ ಆಗಿ ಅಂತ ನಾನು ನಿಮಗೆ ಕೇಳಿಕೊಳ್ತಾ ಇದ್ದೀನಿ ಗೆಳೆಯರೆ. ನನಗೆ ಅನಿಸಿತು ಈ ಒಂದು ಸಿಹಿ ಸುದ್ದಿಯನ್ನು ನಿಮ್ಗೆ ಕೂಡ ಹಂಚಿಕೊಳ್ಳೋಕ್ಕೆ ಮತ್ತು ನೀವು ಕೂಡ ಗೆಲ್ಲಿ ಅಂತ ಒಂದು ಆಸೆಯಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಗೆಳೆಯರೆ, ಮತ್ತು ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ನೂ ಕೂಡ ಪಾರ್ಟಿಸಿಪೇಟ್ ಮಾಡಿಸಿ ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.